ಹಾಯ್ ಹಲೋ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಅಂಜನಪ್ಪ. ಸೊ ನಾವಿವತ್ತು ಮಾತಾಡೋಣ ಪ್ರಮುಖವಾಗಿ ಸಿದ್ದರಾಮೋತ್ಸವದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದಾವೆ. ಸೊ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದಂಥವರು ಮಾಜಿ CM ಯಡಿಯೂರಪ್ಪನವರು ತುಂಬ ದಿನಗಳಿಂದ ಆಕ್ಟಿವ್ ಆಗಿರಲಿಲ್ಲ. ತಮ್ಮ ಪುತ್ರ ವಿಜಯೇಂದ್ರನ್ಗೆ ಯಾವುದೇ ರೀತಿಯ ಸ್ಥಾನಮಾನ ಕೊಡಲಿಲ್ಲ ಅಂತ ಅವರು ಕೂಡ ಸ್ವಲ್ಪ ಮುನಿಸ್ಕೊಂಡಂತೆ ಕಾಣ್ತಾ ಇದ್ರು. ಸೊ ಹಾಗಾಗಿ ಕೆಲ ದಿನ ಪ್ರವಾಸಕ್ಕೆ ಹೋಗಿದ್ರು, ವಿದೇಶಿ ಪ್ರವಾಸಕ್ಕೆ ಮಗನ ಜೊತೆ ಲಂಡನ್ಗೆ ಹೋಗಿದ್ರು. ಸೊ ಯುರೋಪ್ ಪ್ರವಾಸ ಮಾಡ್ಕೊಂಡು ಸುತ್ತಾಡ್ಕೊಂಡಿದ್ರು. ಪಕ್ಷದ ಕಾರ್ಯಚಟುವಟಿಕೆಯಿಂದ ಸ್ವಲ್ಪ ಇನ್ಆಕ್ಟಿವ್ ಆಗಿದ್ರು, ತುಂಬ ಆಕ್ಟಿವ್ ಆದಂತೆ ಕಾಣಿಸ್ತಾ ಇರಲಿಲ್ಲ. ಏನಾದರೂ ಆಗಲಿ ಬಿಡಿ ಅನ್ನೋ ಥರ ಇದ್ದರು. ಸೊ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಮೇಲೂ ಕೂಡ ಅವರು ಜಾಸ್ತಿ ರಿಯಾಕ್ಟ್ ಮಾಡಿರಲಿಲ್ಲ, ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ತುಂಬ ಕಡಿಮೆನೆ. ಅಂದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಆಗ್ತಿರ್ತಕ್ಕಂಥ ಅನಾಹುತಗಳು, ಕೆಲವೊಂದಿಷ್ಟು ಎಡವಟ್ಟುಗಳ ಬಗ್ಗೆ ಅವರು ರಿಯಾಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಈಗ ಅಮಿತ್ ಶಾ ಬಂದ ನಂತರ, ಬೆಂಗಳೂರಿಗೆ ಅಮಿತ್ ಶಾ ಬಂದು ಹೋದ್ಮೇಲೆ ಮತ್ತೆ ಯಡಿಯೂರಪ್ಪನವ್ರಿಗೆ ಒಂದು ರೀತಿ ಚಾರಂ ಬಂದಿದೆಯಾ ಅಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಬಿಜೆಪಿಗರು ಕೂಡ ಯಡಿಯೂರಪ್ಪ ಇಲ್ಲ ಅಂದರೆ ರಾಜ್ಯದಲ್ಲಿ ಬಿಜೆಪಿ ನಾವು ಸಕ್ಸಸ್ಫುಲ್ ಆಗಿ ನೋಡೋದು ಅಷ್ಟು ಸುಲಭ ಅಲ್ಲ. ಸೊ ಕಷ್ಟ ಆಗಬಹುದು ಅನ್ನೋ ರೀತಿಯಾಗಿ ಹೈಕಮಾಂಡ್ ಕೂಡ ಅದನ್ನು ಅರಿತಂತೆ ಕಾಣಿಸ್ತಾ ಇದೆ. ಅಂದರೆ ಕೇವಲ ಬಸವರಾಜ ಬೊಮ್ಮಾಯಿ ಅವರ ಇಮೇಜು ಅಥವಾ ಪಕ್ಷದ ಇಮೇಜ್ನಿಂದ ಕರ್ನಾಟಕದಲ್ಲಿ ಮತಗಳಾಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. 2023 ವಿಧಾನಸಭಾ ಎಲೆಕ್ಷನ್ ಏನಿದೆ, ಸೊ ಆ ಎಲೆಕ್ಷನ್ಗೆ ನಾವು ಗೆಲ್ಲಬೇಕು ಅಂದರೆ ಗೆಲ್ಲೋ ಕುದುರೆಗಳನ್ನು ಹುಡುಕ್ಬೇಕು. ಆ ಗೆಲ್ಲೋ ಕುದುರೆಗಳಿಗೆ ಗಾಳು ಹಾಕೋಂಥ ತಾಕತ್ತಿರೋದು ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವ್ರಿಗೆ ಮಾತ್ರ ಅನ್ನೋದನ್ನು ಬಿಜೆಪಿ ಹೈಕಮಾಂಡ್ ತಡವಾಗಿ ಆದರೂ ಅರ್ಥಂತ ಕಾಣಿಸ್ತಾ ಇದೆ. ಇಲ್ಲಾಂದರೆ 2013 ಏನಾಗಿತ್ತು ಫಲಿತಾಂಶ ಅದು ರಿಪೀಟ್ ಆಗಬಹುದು ಅನ್ನೋ ಒಂದು ಆತಂಕ ಕೂಡ ಬಿಜೆಪಿ ನಾಯಕರಿಗೆ ಕಾಡ್ದಂತಿದೆ. ಹೀಗಾಗಿನೇ ಒಂದು ರೀತಿಯ ಆಶ್ಚರ್ಯವಾಗಿ ಅಚ್ಚರಿ ಎಂಬಂತೆ ಏನು ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದರು, ಅವರೇ ಸ್ವತಃ ಯಡಿಯೂರಪ್ಪನವ್ರನ್ನ ಕರೆ ಮಾಡಿ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿದ್ದಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತನಾಡಿದ್ದಾರೆ. ಈ ಟೈಮಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು BSY ಪಾಯಿಂಟ್ ಔಟ್ ಮಾಡಿ ಅಮಿತ್ ಶಾಗೆ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮೋತ್ಸವದ ನಂತರ ಸಿದ್ದರಾಮೋತ್ಸವದ ಒಂದು ಅದ್ಭುತ ಅತಿ ದೊಡ್ಡ ಸಮಾರಂಭವನ್ನು ನೋಡಿದಂತಹ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಒಂದು ರೀತಿ ದಿಗಿಲಾಗಿದೆ. ಸೊ ಇದನ್ನು ಕಳೆದ 4-5 ತಿಂಗಳಿಂದ ಏನು ಕುಮಾರಸ್ವಾಮಿ ಅವರು ಮಾಡಿದರು ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಷ್ಟು ಈಸಿಯಾಗಿ ಸುಲಭವಾಗಿ ತೆಗೆದಾಕೊಳ್ಳೋಂಥ ಕಾರ್ಯಕ್ರಮ ಅಲ್ಲ ಸಿದ್ದರಾಮಯ್ಯನವ್ರದ್ದು. ಸಿದ್ದರಾಮಯ್ಯನವರ ಈ ಇಮೇಜು ಮತ್ತಷ್ಟು ದೊಡ್ಡದಾಗುತ್ತೆ, ಆ ದೊಡ್ಡದಾದಷ್ಟು ಕೂಡ ಆ ಇಮೇಜು ಮತಗಳಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೆ BJPಗೆ ದೊಡ್ಡ ಅಪಾಯ ಕಾದಿದೆ ಅಂತ ಸ್ವತಃ ಯಡಿಯೂರಪ್ಪನವರು ಅಮಿತ್ ಶಾಗೆ ಒಂದು ಮಾಹಿತಿಯನ್ನು ರಿಪೋರ್ಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರ ಈಗೇನು ಸಾಕ್ತಾ ಇದೆ, ರಾಜ್ಯ BJP ಸರ್ಕಾರದ ಒಂದು ಮುನ್ನಡೀತಾ ಇದೆ, ಈಗ ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನು ಗಂಭೀರವಾಗಿ ಪರಿಗಣಿಸದೆ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ. ಇದು BJPಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಒಂದು ರೀತಿ ಡ್ಯಾಮೇಜು. ಅಷ್ಟು ಈಸಿಯಾಗಿ ಬಿಟ್ಟರೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಲೂ ಕೂಡ 2023 ನಾವು ತಕ್ಕ ಪಾಠವನ್ನು ಕಲಿಬೇಕಾಗುತ್ತೆ, ಅದಕ್ಕೆ ತಕ್ಕ ಉತ್ತರವನ್ನು ಜನ ಕೊಡ್ತಾರೆ ಅಂತ ಅಮಿತ್ ಶಾಗೆ ಯಡಿಯೂರಪ್ಪನವರು ಹೇಳಿದ್ದಾರೆ ಅನ್ನೋದು ಮಾಹಿತಿ ಬರ್ತಾ ಇದೆ. ಇನ್ನೂ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ, ನಾವು ಚುರುಕಾಗಬೇಕು ಮತ್ತಷ್ಟು, ರಾಜ್ಯ ಸರ್ಕಾರ ಮತ್ತು ರಾಜ್ಯ BJP ಮತ್ತಷ್ಟು ಸ್ಪೀಡಪ್ ಆಗಬೇಕು, ಚುರುಕಾಗಬೇಕು. ಸೊ ನಾವು ಏನೇ ರೀತಿಯ ಒಂದು ಕಾರ್ಯಕ್ರಮ ರೂಪಿಸಿದ್ರು ಕೂಡ ಅತಿ ವೇಗವಾಗಿ ಬೇಗ ರೂಪುವಂಥ ಕಾರ್ಯಕ್ರಮ ಆಗಬೇಕು. ಕೆಲವೊಂದಿಷ್ಟು ಈ ಹಿಂದೆ ಮಾಡಿದಂತಹ ಪ್ಲಾನ್ಸ್ ಏನಿತ್ತು, ಸಮಾವೇಶಗಳ ಪ್ಲಾನಿಂಗ್ಸ್ ಇರ್ಬೋದು, ಕೆಲವೊಂದು ರೂಟ್ ಮ್ಯಾಪ್ ಏನಿತ್ತು ಪ್ಲಾನ್ಸು, ಆ ಎಲ್ಲ ಪ್ಲಾನ್ಸನ್ನು ಬೇಗ ಮಾಡಬೇಕು. ರಾಜ್ಯಾಧ್ಯಕ್ಷರ ಬದಲಾವಣೆಯಿಂದ ಹಿಡಿದು ಕೆಲವೊಂದಿಷ್ಟು ಸಚಿವ ಸಂಪುಟದ ಪುನರ್ರಚನೆ ಅಥವಾ ಖಾತೆಗಳ ಬದಲಾವಣೆ, ಪುನರ್ರಚನೆಗಿಂತ ವಿಸ್ತರಣೆ ಬಹಳ ಅನಿವಾರ್ಯ ಆಗಿದೆ, ಅದನ್ನು ಕೂಡ ಮಾಡಬೇಕು ಅಂತ ಯಡಿಯೂರಪ್ಪನವರು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಚರ್ಚೆ ಬರ್ತಾ ಇದೆ BJP ವಲಯದಿಂದ. ಸೊ ಯಡಿಯೂರಪ್ಪನವರನ್ನು ಕರೆಸಿ ಒಂದು ಅರ್ಧ ಗಂಟೆ ಮಾತಾಡಿದರೆ ಅಮಿತ್ ಶಾ ಅಂದರೆ ರಾಜ್ಯ BJPಯಲ್ಲಿ ಮಾಸ್ ಲೀಡರ್ನ ಕೊರತೆ ಕಾಣ್ತಾ ಇದೆ, ಆ ಮಾಸ್ ಲೀಡರ್ ಯಡಿಯೂರಪ್ಪ ಮಾತ್ರ ಅನ್ನೋದನ್ನು ಅಮಿತ್ ಶಾ ಸೇರಿದಂತೆ BJPಯ ಹೈಕಮಾಂಡ್ ಅರ್ತಿದೆ. ಸೊ ಅಲ್ಲಿಗೆ ಯಡಿಯೂರಪ್ಪನವ್ರಿಗೆ ಬಹುಶಃ 2023 ಎಲೆಕ್ಷನಲ್ಲಿ ಮತ್ತಷ್ಟು ಫೋಕಸ್ ಸಿಗುತ್ತೆ, ಅವ್ರಿಗೆ ಮತ್ತಷ್ಟು ಬೆಲೆ ಕೊಟ್ಟೆ ಕೊಡ್ತಾರೆ. ಯಾಕಂದರೆ ಲಿಂಗಾಯತ್ ಸಮುದಾಯ ಜೊತೆಗೆ ಯಡಿಯೂರಪ್ಪನವ್ರಿಗೆ ಅವ್ರದೇ ಆದ ಅಭಿಮಾನಿ ಬಳಗ ಇದೆ. ಸೊ ಹಾಗಾಗಿ ಅವರ ನೆಗ್ಲೆಕ್ಟ್ ಮಾಡಿದ್ರೆ BJPಗೆ ಅತಿ ದೊಡ್ಡ ನಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿನೇ ಯಡಿಯೂರಪ್ಪನವ್ರು ಕರೆಸಿ ಮಾತನಾಡಿದ್ದಾರೆ, ಜೊತೆಗೆ ಮತ್ತೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದಾರಂತೆ. ಬಹುಶಃ ಯಡಿಯೂರಪ್ಪನವರು ಶೀಘ್ರವೇ ಮತ್ತೊಂದು ರಿಪೋರ್ಟನ್ನು ಹೈಕಮಾಂಡ್ಗೆ ಕೊಡ್ತಾರೆ. ಸೊ ಅದರಲ್ಲಿ ಅವರ ಮಗನ ಒಂದು ಪಾತ್ರದ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಬಹುದು. ನನ್ನ ಮಗನಿಗೆ ಏನು ನೆಕ್ಸ್ಟು 2023 ಎಲೆಕ್ಷನ್ನಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಬರಲ್ವೋ ಅದೆಲ್ಲವೂ ಬದಿಗೊಡಿಸಿದ್ರೆ
ತನ್ನ ನಂತರ ಮುಂದೆ ನನ್ನನ್ನು ಸಿ ಎಂ ಸ್ಥಾನದಿಂದ ಕೆಳಗಿಳಿಸಿದರೆ ಅದಾದ ನಂತರ ನನ್ನ ಮಗನ ಪರಿಸ್ಥಿತಿ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಇಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರ ಮುಂದೆನೂ ಇದೆ. ಅಂದರೆ ಬಿ ಜೆ ಪಿಯ ಮಾಸ್ ಲೀಡರ್ ಯಡಿಯೂರಪ್ಪ ನಂತರ ಬಿ ಜೆ ಪಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಮಾಸ್ ಲೀಡರ್ ಇಲ್ಲ ಅನ್ನೋದನ್ನು ಕೊನೆಗೂ ಬಿ ಜೆ ಪಿ ಹೈಕಮಾಂಡ್ ಒಪ್ಕೊಳ್ತಾ ಇದೆ. ಮುಂದೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ, ಯಾವ ಥರ ಒಂದು ಸ್ಟ್ರಾಟಜಿಕಲಾಗಿ ಮೂವ್ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ.